ಜ್ಞಾನಜಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಾನು ಗುರುತಿಸೋದಾದರೆ ಮೊದಲು ನನ್ನ ಕುಂದ ಈಚೂರು ಗ್ರಾಮಸ್ಥರು ಮುಖ್ಯ ಕಾರಣ. ಯಾಕೆಂದರೆ 2005 ನನ್ನ ಪಂಚಾಯತಿ ಎಲೆಕ್ಷನ್ ಇದ್ದಾಗ ವಾಸು ಗಣಪತಿಯವರು ನಾವು ಇವತ್ತು ಒಂದೇ ವೇದಿಕೆಯಲ್ಲಿ ನಿಂತಿದ್ವಿ. ಅವರು ನಮ್ಮ ವಿರೋಧಿಗಳು, ನಾನು ಅವರು ವಿರುದ್ಧವಾಗಿ ನಿಂತು ಚುನಾವಣೆಯಲ್ಲಿ ಗೆದ್ದು ಬಂದು ನಂತರ ಈ ಕ್ಷೇತ್ರದ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಂಥ ಈಚೂರು ಮತ್ತು ಕುಂದ ಗ್ರಾಮಸ್ಥರು. ಅವತ್ತು ಅವರು ಹೇಳಿದಾಗೆ ಕುಶಲಕಂಸ ಹೇಳಿದಾಗ ನಾನು ನಿಜವಾಗಿಯೂ ಈ ಕ್ಷೇತ್ರಕ್ಕೆ ಬರುವಂಥ ವ್ಯಕ್ತಿಯೇ ಅಲ್ಲ, ಅಲ್ಲಿ ಜಗಶಂಕರ್ ಗೊತ್ತುಂಟು ಏನಂಚಿ ನಾ ಅವರೆಲ್ಲ ಆಗ ರಾಜಕೀಯದಲ್ಲಿ ಮುಖಂಡರು ಊರಿನಲ್ಲಿ ನಮ್ಮ ತಂದೆ ಅವರು ಎಲ್ಲರಷ್ಟು ಯುವರಪ್ಪ ಅಲ್ಲ. ಆಗ ನಮಗೆ ಸದ್ಯ ಈ ಸಾರ್ವಜನಿಕ ಸೇವೆಯಲ್ಲಿ ನಮ್ಮ ಪೋಷಕರು ಮಾಡುವಂಥ ಕೆಲಸವನ್ನು ನೋಡಿದಾಗ ನಮಗೆ ಯಾವಾಗಲೂ ಮನೆಯಲ್ಲಿ ಕಲಹ ಏರ್ಪಡ. ಯಾಕಂದರೆ ಸಾರ್ವಜನಿಕ ಸೇವೆಗೆ ಹೋದಾಗ ನಾವು ನೋಡ್ತೀವಿ, ಇನ್ನು ಬೆಳಿಗ್ಗೆ 9 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ಮನೆಗೆ ಹೋದ್ರು ಮನೆಯಲ್ಲಿ ಯಾವ ವ್ಯವಸ್ಥೆಯೂ ಆಗ್ತಾ ಇರಲಿಲ್ಲ. ಹಾಗೆ ನಾವು ಸತ ಈ ವ್ಯವಸ್ಥೆನೇ ಬೇರೆ ಆಗಿ ನಮ್ಮ ಕೃಷಿಯಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ಬಿಷಟಗಿರಿ ಗ್ರಾಮ ಪಂಚಾಯತಿ ಹೊಸದಾಗಿ ಚುನಾಯಿತರಾಗಿ 2ನೇ ಬಾರಿಗೆ ಆಯ್ಕೆ ಆಗುವಂಥ ಚುನಾವಣೆಯಲ್ಲಿ ಊರಿನ ಎಲ್ಲರೂ ಬಂದುಬಿಟ್ಟು ಮತ್ತು ಬಿಷಟಗಿರಿ ಗ್ರಾಮಸ್ಥರು ಎಲ್ಲ ಬಂದು ಒತ್ತಾಯ ಮಾಡಿ ನೀವು ನಿಲ್ಲಬೇಕು ಹೇಳಿ ಒತ್ತಾಯ ಮಾಡಿದ್ರಿಂದ ನಾವು ಇವತ್ತು ಬಿಷಟಗಿರಿ ಗ್ರಾಮ ಪಂಚಾಯತಿ ಆಯ್ಕೆ ಆಗಲು ಮುಖ್ಯ ಕಾರಣ. ಅದರಲ್ಲಿ ಪೂರ್ಣಚಂದ್ರ ಸತ್ತ ಪ್ರಮುಖರು. ಯಾಕೆಂದರೆ ನಾನು ವಾಸು ಗಣಪತಿಯವರು BJPಯಿಂದ ಸ್ಪರ್ಧೆ ಮಾಡಿದ್ರು, ನಾನು ಕಾಂಗ್ರೆಸ್ಸಿಂದ ಅವರ ಒತ್ತಡದಿಂದ ಕಾರ್ಯನಿರ್ವಹಿಸಲಿಕ್ಕೆ ಆರಂಭವಾಯಿತು. ಅಲ್ಲಿಂದ ತದನಂತರ ಪುನಃ ಎಲೆಕ್ಷನ್ ಆಯಿತು. ಅಲ್ಲಿಂದ ಸಹಕಾರ ಸಂಘದಲ್ಲೂ ಅಷ್ಟೇ ವಿಶಾಲಪ್ಪ ಹೇಳಿದಾಗೆ ಇವತ್ತು ಎಲ್ಲ ಇಲ್ಲಿನ ಸದಸ್ಯರೇ ಇದ್ದಾರೆ. ಆ ಸಹಕಾರ ಸಂಘ ಹೇಗಿತ್ತೇಳಿ ಅವರು ಹೇಳಿದರೆ ನಾನು ಪುನಃ ಅದನ್ನು ಹೇಳೋದಿಲ್ಲ. ಆದರೆ 2007 ಸಹಕಾರ ಸಂಘದಲ್ಲಿ ಸತತವಾಗಿ 4 ಬಾರಿ ಚುನಾವಣೆಯಲ್ಲಿ ಗೆದ್ದು ಇವತ್ತು ಮುಂದಕ್ಕೆ ಮಾಡಿದಂಥ ಸಂದರ್ಭದಲ್ಲಿ 20 ವರ್ಷ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರ. ಹಾಗೆ ಜಿಲ್ಲಾ ಪಂಚಾಯತಿ ಇರುವುದು KDCC ಬ್ಯಾಂಕಿಗೂ ಅಷ್ಟೇ. ನಾವು ಅನಿವಾರ್ಯವಾಗಿ ನಿಲ್ಲುವಂಥ ಕಾರ್ಯಕ್ರಮ ಏನೆಂದರೆ ಅವತ್ತು ಸುದೀರ್ಘವಾಗಿ MC ನಾರಾಯಣ್ ಅವರು ಒಂದು ಸುದೀರ್ಘವಾದ ಸಹಕಾರ ಕ್ಷೇತ್ರದಲ್ಲಿ ನಿಪುಣತೆಯನ್ನು ಹೊಂದಿ ಇಡೀ ರಾಜ್ಯ ಮಟ್ಟದಲ್ಲಿ ಅವರ ಹೆಸರನ್ನು ಗಳಿಸಿದಂಥ ಅವರ ಹಿಡಿತದಲ್ಲಿ ಇಂಥ ಒಂದು DCC ಬ್ಯಾಂಕ್ ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಅವರ ಹಿಂದಿನ ಅಧ್ಯಕ್ಷರು ಮತ್ತು ಆಡಳಿತವನ್ನು ಅವರು ಮಾಡಿದ್ದಾರೆ DCC ಬ್ಯಾಂಕಲ್ಲಿ. ಆದರೆ ಸಹಕಾರ ಸಂಘಗಳಿಗೆ ಬೇಕಾದಂಥ ಸೌಲಭ್ಯಗಳು, ರೈತರಿಗೆ ಬೇಕಾದಂಥ ಮೂಲಸೌಕರ್ಯಗಳನ್ನು ಕೊಡುವಲ್ಲಿ ಸ್ವಲ್ಪ ತೊಡಕುಗೊಳ್ಳುವಂಥ ಸಂದರ್ಭದಲ್ಲಿ BJPಯವರು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ DCC ಬ್ಯಾಂಕನ್ನು ಪಡೆಯುವಲ್ಲಿ ವಿಫಲರಾಗ್ತಿದ್ರು. ಆಗ ಸಹ ನನ್ನನ್ನು 32-36 ವರ್ಷಕ್ಕೆ ಚುನಾವಣೆ ನಿಲ್ಲಿಗೆ ಇದೇ ಸುಜಾಕುಶಾಲಮ್ಮನವರು ಒತ್ತಾಯ ಮಾಡಿದರು. ಇವತ್ತು ನಾನು ಸಹ ಹೇಳೋದು, ನಾನು ಈ ಎಲ್ಲ ಪಂಚಾಯಿತಿಯನ್ನು ಬಿಟ್ಟು ಬಾಕಿ ಎಲ್ಲ ಕ್ಷೇತ್ರಕ್ಕೆ ಬರೋದಾದರೆ ಸುಜಾಕುಶಾಲಪ್ಪನವರು ಸಹ ಒಂದು ಕಾರಣಕರ್ತರಾಗಿದ್ದಾರೆ. ಆಗ ನಾನು ಸಹ ಹೇಳಿದೆ, ಬೇಡ ಈ ಹಿರಿಯರು ಆಗಲ್ಲ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಕೇಳಿದ್ರು. ಬಟ್ಟಣ್ಣ ರಾಜಮಾಸ್ತರ್ ಅವರು ಕೇಳಿದ್ರು, ಬೇರೆ ಬೇರೆ ಬಟ್ಟಣ್ಣ ರಮೇಶ್ ಅವರು, ಬೇರೆ ಬೇರೆ ಯಾರಲ್ಲೋ ಕೇಳಿದ್ರು ನಮ್ಮ ಚೋಟು ಕಾರ್ಯಕ್ರಮಗಳು. ನಾನು ಹೇಳಿದೆ ಆಗ ನನಗೆ ಇನ್ನೂ ಅವಕಾಶಗಳಿದೆ, ಅದು ಈಗ ಬೇಡ, ಬೇರೆಯವರಿಗೆ ಅವಕಾಶ ಕೊಟ್ಟು ಮುಂದಿನ ಚುನಾವಣೆಯಲ್ಲಿ ನಾನು ಭಾಗವಹಿಸಿದ್ರು. ಸ್ವಲ್ಪ ಅವರು ಬಿಡಲಿಲ್ಲ, ಅವರು ಒತ್ತಾಯದಿಂದ ಸ್ಪರ್ಧೆ ಮಾಡಿದಾಗ ನಾವು 3-3 ಸೀಟನ್ನು ಗೆದ್ದು 2015 ಸಕ್ರಿಯವಾಗಿ ಸಹಕಾರ ಕ್ಷೇತ್ರಕ್ಕೆ ಬರಲಿಕ್ಕೆ ಒಂದು ಅನುವಾಯಿತು. ತದನಂತರ ಈ 3 ಚುನಾವಣೆಯಲ್ಲಿ ಸತ ಸತತವಾಗಿ ಜಯಗಳಿಸುವುದರ ಮೂಲಕ DCC ಬ್ಯಾಂಕಲ್ಲೂ ಕಾರ್ಯನಿರ್ವಹಿಸಿ ಸತತವಾಗಿ 2 ಅವಧಿಗೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನಿಂದ ಪ್ರತಿನಿಧಿಯಾಗಿ ರಾಜ್ಯ ಅಪೆಕ್ಸ್ ಬ್ಯಾಂಕಿನಲ್ಲಿ ಕೆಲಸ ಮಾಡಲು ಇಡೀ ಕೊಡಗು ಜಿಲ್ಲೆಯ ಸಮಸ್ತ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ನಮ್ಮ ನಿರ್ದೇಶಕರು ಅವಕಾಶವನ್ನು ಕೊಟ್ಟಿದ್ದಾರೆ. ನಾನು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಇಡೀ ಸಹಕಾರ ಸಂಘದ ಅಧ್ಯಕ್ಷರು ಸತ ಒಂದು ಕಾರಣಕರ್ತರಾಗಿ. ಯಾಕೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಬೆಳಿಬೇಕಾದರೂ ಅದನ್ನು ಗುರುತಿಸುವಂಥ ಮತದಾರರು ಮುಖ್ಯ. ಯಾಕೆಂದರೆ 2007 ನಾವು ಇಲ್ಲಿಯವರೆಗೆ ಸುಮಾರು ನಾನು 18 ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ಅಲ್ಲಿರುವಂಥ ಪ್ರತಿಭೆಯ ಚರ್ಚೆ ಮುಖಾಂತರ ಮಾತ್ರ ನಮಗೆ ಇನ್ನೊಬ್ಬರಿಗೆ ತೋರಿಸಲಿಕ್ಕೆ ಅವಕಾಶ ಇರ್ತದೆ. ಅಂದರೆ ಮಹಾಸಭೆಯಲ್ಲಿ ಈಗ ಎಲ್ಲರೂ ಸಹಕಾರ ಸಂಘಗಳಲ್ಲೂ ಮಹಾಸಭೆ ಆಗ್ತದೆ, ರೋಷಗೊಂಡರಲ್ಲೂ ಮಹಾಸಭೆ ಇದೆ. ಆದರೆ ಇವತ್ತಿನ ಮಹಾಸಭೆ ಏನೆಂದರೆ ಬರೀ ಭತ್ಯೆಗಾಗಿ ಬಂದು 9 ಗಂಟೆಗೆ ಬಂದು ಭತ್ಯೆಯನ್ನು ಪಡ್ಕೊಂಡು ವಾಪಸ್ ಹೋಗಿ ಮಹಾಸಭೆ ಆದ ನಂತರ ಅಂಗಡಿಯಲ್ಲಿ ಕೂತು ಮಾತಾಡುವಂಥ ವ್ಯವಸ್ಥೆ ಇದೆ. ಒಬ್ಬ ವ್ಯಕ್ತಿನ ನಾವು ಮೇಲೆ ಕೂತವರಾಗಲಿ ಕೆಳಗೆ ಕೂತವರಾಗಲಿ ಗುರುತು ಮಾಡಬೇಕಾದ್ರೆ ಆ ಮಹಾಸಭೆಯಲ್ಲಿ ಭಾಗವಹಿಸಬೇಕು. ಮಹಾಸಭೆಯಲ್ಲಿ ಭಾಗವಹಿಸಬೇಕಾದರೂ ಇವತ್ತು ಕೊಡುವಂಥ ಆ ಮಾಹಿತಿಗಳನ್ನು ಓದಿ ತಿಳ್ಕೊಂಡ್ರೆ ಮಾತ್ರ ನಮಗೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಲು ನಾವು ಸಫಲರಾಗ್ತೀವಿ. ಯಾಕಂದರೆ ನಾವೆಲ್ಲ ಯಾರು ಪ್ರೊಫೆಷನ್ಸ್ ಏನಲ್ಲ, ಯಾಕೆಂದರೆ ಆ ವೃತ್ತಿಯಲ್ಲಿ ನಿರತರಾದವರು ಮಾತ್ರ ಬ್ಯಾಂಕಿನಲ್ಲಿ ಕಾರ್ಯನಿರ್ವಹಿಸಬಹುದು. ಆದರೆ ನಾವು ಈಗ ಇವರು ಸತ ಬಂದಿದ್ದಾರೆ. ನಮ್ಮಲ್ಲಿ 17 ನಿರ್ದೇಶಕರಲ್ಲಿ 2 ಮಾತ್ರ ವೃತ್ತಿ ಬರೋದಿದ್ದಾರೆ. ಬಾಕಿ ಅವರವರ ಕೆಲಸ ಕಾರ್ಯಗಳಲ್ಲಿ ಅವರ ಉದ್ಯಮದಲ್ಲಿ ತೊಡಗಿ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡುವ ದೂರದೃಷ್ಟಿ ನಿರಂತರವಾಗಿದ್ದರೆ ಮಾತ್ರ ಅದರಲ್ಲಿ ಕೆಲಸ ಮಾಡಲು ಸಫಲರಾಗ್ತಾರೆ. ಆದರೆ ನಾನು ತಿಳಿದ ಮಟ್ಟಿಗೆ ನನ್ನ ಆತ್ಮಸಾಕ್ಷಿ ಹೇಳೋದು, ನಾನು ಸುಮಾರು 19 ವರ್ಷಗಳಿಂದ ಕೆಲಸ ಮಾಡಿದಂಥ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು,
ಸಹಕಾರ ಸಂಘ ಇರ್ಬೋದು, ಗೋಣೆ ಬಿ ಎ ಪಿ ಸಿ ಇರ್ಬೋದು, ಎಲ್ಲರಿಗೂ ಸಹ ನಾನು ಯಾವುದೇ ಒಂದು ಕೊಡಗಿನ ರೈತರಿಗಾಗಲಿ, ಕೊಡಗಿನ ಜನರಿಗಾಗಲಿ, ಕೊಡಗಿಗಾಗಲಿ, ಕೊಡಗಿನ ಕ್ಷೇತ್ರಕ್ಕಾಗಲಿ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ನಾನು ಕೆಲಸವನ್ನು ನಿರ್ವಹಿಸಿದ್ದೇನೆ ಎಂಬ ಮಾತನ್ನು ಈ ಪಡವೇರಿ ರಬ್ಬೇಶಮ್ಮ ದೇವಸ್ಥಾನದ ಮಣ್ಣಿನಲ್ಲಿ ಧೈರ್ಯವಾಗಿ ಹೇಳ್ಬೋದು. ಯಾಕಂದರೆ ಮಾಧ್ಯಮದವರು ಮತ್ತು ಪತ್ರಿಕೆಯವರು ಇಲ್ಲದಿದ್ದರೆ ಕೊಚ್ಚೆಯಲ್ಲಿ ಬೇಕಾದ್ರೆ ಸಾವಿರ ಜನರ ಮುಂದೆ ಹೇಳ್ಬೋದು, ಆದರೆ ಮಾಧ್ಯಮದವ್ರ ಮುಂದೆ ನೇರವಾಗಿ ಹೇಳ್ತೀನಿ. ಮಾಧ್ಯಮದವ್ರ ಬೇಕಾದ್ರೆ ನಾಳೆ ಬೇಕು ಕೇಳ್ಬೋದು. ಅಲ್ಲ, ನಾನು ನಿಮ್ಮ ನಿಮ್ಮ ಮಾಧ್ಯಮದ ಆಡಿಯೋನ ವಿಡಿಯೋನ ನೋಡಿ ಬೇರೆ ಜನರು ಮಾತಾಡಿದಿರುತ್ತ ನನ್ನ 19 ವರ್ಷದ ಸುದೀರ್ಘ ಸೇವೆಯಲ್ಲಿ ಯಾರಿಗೆ ಒಂದು ಕೈಯನ್ನು ಒಡ್ಲಿಲ್ಲ, ಯಾರಿಗೆ ಒಂದು ತಲೆಯನ್ನು ಬಾಗದೆ ಗೌರವಯುತವಾಗಿ ಕೊಡಗಿನ ಬಗ್ಗೆ ಕೆಲಸವನ್ನು ಮಾಡಿದ ಹೆಮ್ಮೆ ನನಗಿದೆ. ಈ ಚುನಾವಣೆಯಲ್ಲಿ ಸಹ ಅಷ್ಟೇ, ಡಿ ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ನಮಗೆ ಬೇಡದಂತ ವ್ಯಕ್ತಿಗಳು ಆ ಸೀಟಿನ ಒಂದು ಆಸೆಗೋಸ್ಕರ ನಮ್ಮ ಮೇಲೆ ನಿರಂತರವಾಗಿ ಪತ್ರವನ್ನು ಬರೆದರು. ಜಗದೀಶಂಕರ್ ಕೊಡ್ತೀವಿ, ವಾಸವಣ್ಣ ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ, ಸಂಘ ಸಂಸ್ಥೆಯವರು ಎಲ್ಲರೂ ಇದ್ದಾರೆ. ತುಂಬ ಈಗ ಪತ್ರಿಕೆಯಲ್ಲಿ ಬರೋದು ಬೇಕಾದಷ್ಟು ಬರ್ತದೆ. ಯಾಕಂದ್ರೆ 8.5 ಕೋಟಿಯ ಒಂದು ಕಟ್ಟಡ, ಹಾಗೆ ಹೇಳಿದಾಗ 8.5 ಕೋಟಿಯ ಕಟ್ಟಡವನ್ನು ಕೇವಲ 24 ತಿಂಗಳಲ್ಲಿ ನಾವು ನಿರ್ಮಾಣ ಮಾಡಿದ್ವಿ. ಕೇಂದ್ರ ಕಚೇರಿಯಲ್ಲಿ 4 ಅಂತಸ್ತಿನ ಕಟ್ಟಡವನ್ನು, 8.5 ಕೋಟಿ ಕೆಲಸದ ಒಂದು ಕಟ್ಟಡವನ್ನು 18 ತಿಂಗಳಲ್ಲಿ ಕಾಮಗಾರಿ ಮುಗಿಸಿ 24 ತಿಂಗಳಲ್ಲಿ ಉದ್ಘಾಟನೆ ಮಾಡೋದು ಸರ್ವ ಸಾಮಾನ್ಯ. ಇವತ್ತು ನಾವು ಶಕ್ತಿ ಪೇಪರ್ಲಿ ಪ್ರತಿ ದಿವಸ ನೋಡ್ತೀವಿ. ಹಂತದಲ್ಲಿ ಮತ್ತೆ ಸ್ವಂತ ಸಹಕಾರ ಸಂಘಗಳಲ್ಲಿ ಇರುವಂತಹ ಕಟ್ಟಡಗಳು 10-15 ವರ್ಷಗಳಿಂದಲೂ ಅನುದಾನ ಇದ್ರೂ ಸಹ ಅದನ್ನ ಪೂರ್ಣಗೊಳಿಸಲಿಕ್ಕೆ ಕಷ್ಟವಾದಂತಹ ಪರಿಸ್ಥಿತಿನ ನೋಡಿದ್ದೇವೆ. ಯಾಕಂದ್ರೆ ನಮ್ಮ ಸ್ವಂತ ಇಷ್ಟದಲ್ಲಿ ಕಟ್ಟಕ್ಕಾಗೋದಿಲ್ಲ, ಸಹಕಾರ ಸಂಘಗಳ ನಿಬಂಧಕರಿಂದ ಅನುಮತಿಯನ್ನು ಪಡೆದು ಈ ಟೆಂಡರ್ ಮಾಡಿ ಎಲ್ಲ ಕಾನೂನಾತ್ಮಕವಾಗಿ ಮಾಡಬೇಕಾದ್ರೆ ಅಷ್ಟು ಪ್ರಕ್ರಿಯೆಗಳಿರ್ತವೆ. ಆ ಎಲ್ಲ ಪ್ರಕ್ರಿಯೆಗಳನ್ನ ಎಡರು ತೊಡಗರುಗಳನ್ನು ನಿರ್ವಹಿಸಿ ಅವ್ರು ಹೇಳಿದಾಗ ಸುಮಾರು ಕೊಡಗಿನಲ್ಲಿ ಇದುವರೆಗೆ BJP ಇರ್ಬೋದು, ಕಾಂಗ್ರೆಸ್ ಇರೋದು ಹೊರತುಪಡಿಸಿ, ಪಕ್ಷಗಳ ಕಾರ್ಯಕ್ರಮ ಹೊರತುಪಡಿಸಿ ಒಂದು ದೊಡ್ಡ ಒಂದು ಸಮಾವೇಶ ಮಾಡಿದಂದ್ರೆ ಸಹಕಾರ ಸಂಘಗಳ ಇಡೀ ಕೊಡಗಿನಲ್ಲಿ ಇರುವಂತಹ ಸಹಕಾರ ಕ್ಷೇತ್ರದಲ್ಲಿ ದುಡಿದಂತ ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಇವತ್ತು ದುಡಿದಂತ ಸಿಬ್ಬಂದಿಗಳನ್ನ ಸೇರಿಸಿ ಒಟ್ಟು ಸುಮಾರು 5,500 ಜನರನ್ನ ಒಂದೇ ವೇದಿಕೆ ಅಡಿಯಲ್ಲಿ ಸೇರಿಸಿ ಅಷ್ಟು ದೊಡ್ಡದಾದ ಕಾರ್ಯಕ್ರಮವನ್ನ ಸುಮಾರು 78 ಲಕ್ಷವನ್ನ ನಮ್ಮ ಸ್ವಂತ ಬಂಡವಾಳದಿಂದ ಖರ್ಚು ಮಾಡಿ ಒಂದು ಸುಸಜ್ಜಿತವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಇಡೀ ಕೊಡಗಿನ ಒಂದು ಸಹಕಾರ ಕ್ಷೇತ್ರದ ಹಿರಿಮೆಯನ್ನು ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿ ನಾವು ತೋರಿಸ್ಕೊಟ್ಟಿದ್ವಿ. ಅದಕ್ಕೆ ನಾನೊಬ್ಬನೇ ಕಾರಣಕರ್ತರಲ್ಲ, ಕೊಡಗಿನಲ್ಲಿರುವಂಥ 289 ಸಹಕಾರ ಸಂಘಗಳ ಸರ್ವ ನಿರ್ದೇಶಕರು ಮತ್ತು ಅಧ್ಯಕ್ಷರುಗಳು ಮತ್ತು ಎಲ್ಲ ರೈತರು ಸಹ ಅದಕ್ಕೆ ಕಾರಣಕರ್ತರಾಗಿದೆ. ಹಾಗೆ ಇವತ್ತು DCC ಬ್ಯಾಂಕು, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ 21 DCC ಬ್ಯಾಂಕುಗಳ ಪೈಕಿ ನಾವು 3ನೇ ಸ್ಥಾನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಇವತ್ತು ಮಂಗಳೂರು ಅಂದರೆ ಅದು 2 ಜಿಲ್ಲೆಗೆ ಸೀಮಿತವಾಗಿದ್ದು, ಹಾಗೆ ಉತ್ತರ ಕನ್ನಡ ಸೇರಿಸಿ 2 ಜಿಲ್ಲೆಗೆ ಸೀಮಿತವಾಗಿದ್ದು, ಬೇರೆ ಜಿಲ್ಲೆಗಳಿಗೆ ನಾವು ತುಲನೆ ಮಾಡಿದಾಗ ಕೊಡಗಿನ ಸಹಕಾರ ಕ್ಷೇತ್ರ ಭಾಳ ಚೆನ್ನಾಗಿ ಮುಂದುವರಿದಂತು. ಅದಕ್ಕೆ ಕಾರಣ ಅಂದರೆ ನಮ್ಮ ಹಿರಿಯರು ಮಾರ್ಗದರ್ಶಕರಾದ MC ನಾಣೇನವರು ಇವತ್ತು ಸತ್ತ ಅವರು ಕೂತ್ಕೊಂಡು ನೇರವಾಗಿ ಒಬ್ಬ ಸಹಕಾರ ಮಂತ್ರಿ ಇರ್ಬೋದು ಅಥವಾ ರಾಜ್ಯದ ಮುಖ್ಯಮಂತ್ರಿ, ಏ ನೋಡಪ್ಪ ಸಿದ್ದರಾಮಯ್ಯ ಈ ಥರ ಕೆಲಸ ಮಾಡಪ್ಪ ಹೇಳುವಂಥ ಗಟ್ಟಿತನದ ಒಬ್ಬ ರಾಜಕೀಯ ಮುಸ್ತದಿಂದ ನನ್ನ ಇದರಲ್ಲಿ ನೋಡಿದಂದರೆ MC ನಾಣೇನವರು ಮಾತ್ರ. ಇವತ್ತು ಸಹ ಆ ರಾಜ್ಯ ಮಟ್ಟದಲ್ಲಿ ಅವರು ಹೆಸರನ್ನು ಬೆಳೆಸಿ ಒಂದು ಕೊಡಗಿನ ಸಹಕಾರ ಕ್ಷೇತ್ರವನ್ನು ಅತಿ ಚೆನ್ನಾಗಿ ಬೆಳೆಸಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಅದನ್ನು ಮುಂದುವರಿಲಿಕ್ಕೆ ಒಂದು ಅವಕಾಶವನ್ನು ಇಲ್ಲಿ ಕೂತಂಥ ನಮ್ಮ ಗ್ರಾಮಸ್ಥರು ಮಾಡಿಕೊಟ್ಟಿದ್ದಾರೆ. ಹಾಗೆ ಅವತ್ತು 2005 ನಮಗೆ ಕೊಟ್ಟಂಥ ಅವಕಾಶವನ್ನು ಸುಮಾರು 19 ವರ್ಷಗಳ ಕಾಲ ಸಾರ್ವಜನಿಕ ಸೇವೆಯಲ್ಲಿ ನಾನು ನನ್ನ ಸ್ವಂತ ಕಾರ್ಯವನ್ನು ಸತ ಅಚ್ಚುಕಟ್ಟಾಗಿ ನಿರ್ವಹಿಸಿ, ಯಾಕೆಂದರೆ ನಾವು ಸಾರ್ವಜನಿಕ ಸೇವೆಯನ್ನು ಬೇಕಾದರೆ ಹೇಗೆ ಮಾತ್ರ ಮಾಡಬಹುದು ಅಂದರೆ ಸಾಮಾನ್ಯ ಕಾರ್ಯ ಅಂತ ಊರಿಗೆ ಉಪಕಾರಿ ಮನೆಗೆ ಮಾರಿ, ಮನೆಯಲ್ಲಿ ಏನೂ ಮಾಡೋದಿಲ್ಲ, ಅಲ್ಲಿ ನಾವು ಊರಿಗೆ ಉಪಕಾರ ಮಾಡ್ತಾ ಹೋದರೆ ಸತ ನಮ್ಮ ಸ್ವಂತ ಕೆಲಸವನ್ನು ಬಿಡಬೇಕಾಗ್ತದೆ. ಆದರೆ ಇನ್ನೊಂದು ಈಗ ವಾಸಣ್ಣನವರು ಹೇಳಿದ್ರು ಮತ್ತು ಕುಶಲಕುಮಾರ್ ಹೇಳಿದ್ರು ಕಿರಣ್ ಗಣಪತಿಯವರು ನಮ್ಮನ್ನ ನಾವು ಗಟ್ಟಿಯಾಗಿದ್ದರೆ ಮಾತ್ರ ಸಾರ್ವಜನಿಕರು ಸತ ಗುರುತಿಸೋದು. ನಾನು ಪ್ರತಿ ಮಾತು ಹೇಳ್ತಾ ಇದ್ದೀನಿ. ಗುಮ್ಮಟ್ಟಿ ಕಾರ್ಯಕರ್ತನವರು 5 ಜನ ಸರಿ ಹೋಗಿದ್ದಾರೆ, BJPಯ ಪಕ್ಕಾ ಕಾರ್ಯಕರ್ತರು 4 ಸರಿ ಹೋಗಿದ್ದಾರೆ, ಅವ್ರನ್ನ ಯಾಕೆ BJPಯ ಒಂದು ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರು ಮಾಡೋದಿಲ್ಲ, ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ? ಅದು ನಮಗೆ ಬೇಸರ. ಯಾಕೆಂದರೆ ಯಾರಾದರೂ ಅಷ್ಟೇ ಒಂದು ಸಮಾಜದಲ್ಲಿ ಒಂದು ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕಾದ್ರೆ ಅವರ ಬುನಾದಿಯನ್ನು ಸಹ ನೋಡ್ತಾರೆ. ಇಲ್ಲದಿದ್ದರೆ ಯಾರು ಪಕ್ಷದವ್ರು ಯಾರನ್ನೂ ಗುರುತಿಸೋದಿಲ್ಲ, ಕಿಲೋನೂ ಗುರುತಿಸೋದಿಲ್ಲ, ನನ್ನನ್ನು ಗುರುತಿಸೋದು, ಇವ್ರನ್ನೂ ಗುರುತಿಸೋದಿಲ್ಲ. ನಾನು ಎಷ್ಟೋ ಸರಿ ಹೇಳಿದ್ದೀನಿ ಪಂಚಾಯತ್ ಬಂದಾಗ ದರ್ಶನಕ್ಕೆ ನಮ್ಗೆ ಕೊಡ್ಕೋ ಅವಿರೋಧವಾಗಿ ಅವ್ನು ಕೊಡ್ತಾನೆ ನೋಡೋಣ, ನಾಲ್ಕೇನೇ ಬೇಕು ಅವ್ನು ಕೊಡ್ತಾನೆ ನೋಡೋಣ. ಅವನು ಸ್ವಂತ ಎಷ್ಟು ಅವರು ಸಾರ್ವಜನಿಕವಾಗಿ ಮಾಡಿದ್ದಾರೆ. ನಾನು ನೋಡಿದ್ದೇನೆ ದಬ್ಬಿಜಿಪ್ರೆ ದೇವಸ್ಥಾನ ಇಲ್ಲಾಂದ್ರೆ 15 ದಿವಸ ಮನೆಗೆ ಹೋಗೋದಿಲ್ಲ, ಇದು ಉಗ್ರಾಣಿ ಐತಿ ಕೆಲಸ ನೋಡ, ಆ ಕುಂದೂರು ನೋಡ್ಚಂಗಿಪ್ಪ ಕೈಮಡಿಕಲ್ಲಿಪ್ಪ, ಅವನು ಸ್ವಂತ ಸಾರ್ವಜನಿಕ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಆದರೆ
ಪಾಪದ ಅವನು, ಅದಕ್ಕಾಗಿ ಅವನು ಯಾರು ಗುರುತಿಸೋದೇ ಇಲ್ಲ ಅಂಥದ್ದಲ್ಲ. ಯಾರಾದರೂ ಅಷ್ಟೇ ನಾವು ಊರಿನವರು ಕೊಟ್ಟಂಥ ಸೇವೆಯನ್ನು ನಾವು ಪ್ರಾಮಾಣಿಕ ಮಾಡಿದ್ರೆ ಎಲ್ಲರಿಗೂ ಗುರುತು ಅಂತಿರುತ್ತೆ. ಮತ್ತು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು, ಪಾರದರ್ಶಕವಾಗಿ ಮಾಡುವುದು, ನೇರವಾಗಿ ಮಾತಾಡುವುದು, ನಿಜವಾಗಿ ಲಭಿಸೋದೇ ಭಾಳ ಕಷ್ಟದ ಕೆಲಸ. ಆದರೆ ಅದನ್ನೆಲ್ಲ ನಿಭಾಯಿಸಿ ನಾನು ದೇವರಿಗೆ ತಲೆ ಬಗ್ಗಿಸ್ತೀನಿ, ದೊಡ್ಡವರಿಗೆ ತಲೆ ಬಗ್ಗಿಸ್ತೀನಿ, ಒಳ್ಳೆಯದಕ್ಕೆ ತಲೆ ಬಗ್ಗಿಸಿ ಕೆಲಸ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಈಗ ಕುಶಲ ಮಾಸ್ಟರ್ ಹೇಳಿದಾಗೆ ನೇರ ನುಡಿ ಪಾರದರ್ಶಕ ಪ್ರಾಮಾಣಿಕತೆ ಹೇಳೋದಕ್ಕೆ ಹೇಳಲೇಬೇಕು, ಇಲ್ಲದ್ರೆ ಆಗೋದೇ ಇಲ್ಲ. ಯಾಕಂದರೆ ಸುಮ್ಮನೆಯಾದರೂ ಮೇಲೆ ಬಿದ್ದುಕೊಂಡು ವಿರೋಧ ಮಾಡ್ತಾರೆ, ಮತ್ತು ಬೇಡನ ಹೇಳುವಾಗ ನಾವು ಸಾಗು ಆಯ್ತು ನಿಮಗೆ ಈ ಕೂಡಲೇ ಪೊಲೀಸ್ ಅನ್ನು ಕಪ್ಪದು ಭಾರಿ ಕಷ್ಟ ಕಷ್ಟ. ಯಾಕಂದರೆ ಇವತ್ತು ಸದ ಕಿರಣ್ ಗಣಪತಿ ಅವರಿಗೆ ಹೋಗ್ತಿದ್ದೆ, ನನಗೆ ಈ ಸರಿ ಎರಡನೇ ಅವಧಿ ಕೆಲಸ ಮಾಡಿ ಮೂರನೇ ಅವಧಿಗೆ ಡಿ ಸಿ ಸಿ ಬ್ಯಾಂಕಿನಲ್ಲಿ ನಾವು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ನನ್ನ ಗುರುತಲೇ ಇಲ್ಲ, ಏ ನೀನು ತಾಲೂಕು ಮಟ್ಟಕ್ಕೆ ನಿಂತ್ಕೊಂಡು ಬೇರೆಯವರಿಗೆ ಜಿಲ್ಲಾ ಮಟ್ಟ ಕೊಡಬೇಕು, ನಾನು ತಾಲೂಕು ಮಟ್ಟಕ್ಕೆ ನಿಲ್ಲೋದಿಲ್ಲ, ನಾನು ಜಿಲ್ಲಾ ಮಟ್ಟಕ್ಕೆ ನಿಲ್ತೀನಿ. ಏ ಇದಾಗೋದಿಲ್ಲ, ಇವರು ಸತ ಇದ್ದೀನಿ, ಜಿಲ್ಲಾ ಮಟ್ಟಕ್ಕೆ ನಿಲ್ಲಬಾರ್ದು, ಬೇರೆಯವರಿಗೆ ಅವಕಾಶ ಕೊಡಬೇಕು, ನೀನು ಎರಡು ಅವಧಿಗೆ ತಾಲೂಕು ಮಟ್ಟಕ್ಕೆ ನಿಂತಿದ್ದೆ, ನೀನು ಏನಿದ್ರು ಆತ್ಮ ಸಹಕಾರ ಸಂಘದಿಂದ ನಿರ್ದೇಶಕನಾಗಿ ನೀನು ನಾಮಪತ್ರ ಮಾಡಬೇಕು. ಆದರೆ ನಾನು ಮಾಡಲಿಲ್ಲ, ನಾನು ಗೋಣೆ ಎಮ್ ಪಿ ಸಿ ಎಮ್ ಎಸ್ ಇಂದ ಜಿಲ್ಲಾ ಮಟ್ಟಕ್ಕೆ ನಿಂತಿದ್ದೆ. ಯಾಕೆಂದರೆ ನನಗೆ ವಿರೋಧವಾಗಿ ನಾನು 5 ವರ್ಷ ಕಣ್ಣೀರು ಸುರಿಸಿದಂಥ ವ್ಯಕ್ತಿಯನ್ನು ನಾನು ಶಪಥ ಮಾಡಿದ್ದೆ. ಒಂದು ನಾನು ಆ ಮೆಟ್ಲಾಗ್ತಬೇಕು, ಒಂದು ಅವನ ಆ ಮೆಟ್ಲಾಗ್ತಬೇಕು. ಗೋಪೇನವ್ರು ಹೇಳಿದ್ರು, ನೋಟಪ್ಪ ನೀನು ದಂಡು ಕರ್ಮ ಅಧ್ಯಕ್ಷ ಆಯ್ತುಯ ಅಲ್ಲ ನಿರ್ದೇಶಕ ಆಯ್ತು ಅಧ್ಯಕ್ಷ ಆಯ್ತುಯ, ನಿಂದಿದ್ದು ನೀನು ಚೋತು ಕೊಚ್ಚ ನಿಮ್ಗೆ ಭಾರಿ ಬೇಜಾರಪ್ಪ, ನೀನು ಉಳ್ಳ ಅಧಿಕಾರ ಕಾಣ ನಾನು ನಾನು ಅಪ್ಪ ಮನ ಕೋರ್ಟ್ ಅಂಬೇಡ್ಕರ್ ಬಂದಿ ನಾನು ಇನ್ನೊಬ್ಬ ಮಂದಿರ ಮಾತ್ರ ನಾನು ಅಧಿಕಾರಕ್ಕೆ ಬರೋದೂ ಇಲ್ಲ, ಆ ಡಿ ಸಿ ಬ್ಯಾಂಕ್ ನನಗೆ ಅವಶ್ಯಕತೆನೇ ಇಲ್ಲ. ಸೋಲು ಗೆಲ್ಲು ಅದು ನೋಡೋಣ, ಮತದಾರ ತೀರ್ಮಾನ ಮಾಡ್ತಾರೆ. ಲಾಸ್ಟಿಗೆ ಕೊನೆಗೆ ಅದು ಸಾಬೀತಾಯಿತು, 37 ಮತದಲ್ಲಿ 31 ಮತವನ್ನು ನನಗೆ ತಗೊಳ್ತೀನಿ. ಆ ವ್ಯಕ್ತಿ ಆ ವ್ಯಕ್ತಿಗೆ ಸಿಕ್ಕಿದ ವಿರೋಧ ಪಕ್ಷದ ನನ್ನ ಅವರೇ 5 ಮತವನ್ನು ಸಿಕ್ಕಿದ್ರೆ ನಾನು 31 ಮತವನ್ನು ಪಡೆದೆ. ಅದು ಕೊಡಗಿನ ಜನ, ಅದು ಬರೀ ಈಶೂರವರು ಮಾತ್ರ ಅಲ್ಲ, ಕುಂದದವರು ಮಾತ್ರ ನನ್ನ ಮನೆಯವರು ಹಾಕಿದ್ರು, ಇಡೀ ಕೊಡಗಿನ ಸಮಸ್ತ ಸಹಕಾರಿಗಳು ಗುರುತಿಸಿದ್ರು. ಅದರಲ್ಲಿ ಒಂದು ತಿಳ್ಕೊಂಡೆ, ನಾವು ಮಾಡಿದ ಒಳ್ಳೆ ಕೆಲಸಕ್ಕೆ ಆ ಫಲ ಸಿಕ್ಕೇ ಸಿಗ್ತದೆ. ಹಾಗಾಗಿ ಆ 31 ಮತಗಳನ್ನು ಪಡೆಯೋದ್ರ ಮೂಲಕ ನಾವು ಇವತ್ತು ಕೀಲ ಅನೌಢ ವಿರೋಧ ಆಯ್ಕೆ ಆದರು, ಇವತ್ತು ಒಂದು ಒಳ್ಳೆಯ ಒಂದು ಆಡಳಿತ ಮಂಡಳಿಯನ್ನು ಮಾಡಿ. ಅದು ಒಂದು ವಿಷಯ ಮಾಧ್ಯಮದವರು ತಿಳ್ಕೊಳ್ಬೇಕು, ನಾನು 2019 ಅಧ್ಯಕ್ಷ ಆಗುವಾಗ ನಮ್ಮದು ವಾರ್ಷಿಕ ವಹಿವಾಟು ಅಂದರೆ ನಮ್ಮ ಠೇವಣಾತಿ ಹಾಗೆ ಬಂಡವಾಳ ಮತ್ತು ಸಾಲ ಕೊಡೋದು ಒಟ್ಟು ಇದ್ದಿದ್ದು ಬರೀ 1600 ಕೋಟಿ ಜಗದೀಶ್ ಅವರೇ. ಈ ಸರಿ ಆರ್ಥಿಕ ವರ್ಷ ಮುಕ್ತಾಯದ 5 ವರ್ಷದಲ್ಲಿ ಅದು 2962 ಕೋಟಿಗೆ ತಲುಪಿದೆ. ಅಂದರೆ ನಾನು ಅಧಿಕಾರ ತೆಗೆಯುವಾಗಿದ್ದು 1600 ಕೋಟಿ, ಇವತ್ತು 2962 ಕೋಟಿ ಅಂದರೆ ಸುಮಾರು 1500 ಕೋಟಿ ಅಂದರೆ 98% ವಾರ್ಷಿಕ ವಹಿವಾಟು ಜಾಸ್ತಿ ಆಗಿದೆ. ಅದು ಕಾರಣ ನಾನೊಬ್ಬನೇ ಅಲ್ಲ, ನಾವು ರೈತರಿಗೆ ಕೊಡುವಂಥ ಸಾಲವನ್ನು ಮತ್ತು ಬಡ್ಡಿದರ ಇರ್ಬೋದು, ಸಾಲದ ಸರಳೀಕರಣ ಇರ್ಬೋದು, ಇವತ್ತು ನಮ್ಮ ಕೊಡಗಿನಲ್ಲಿ ಸುಮಾರು 23 ಸಹಕಾರ ಮತ್ತು ರಾಷ್ಟ್ರೀಕೃತ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಕಾರ್ಯವನ್ನು ನಿರ್ವಹಿಸ್ತಿದೆ. ಅದರಲ್ಲಿ ಮುಂಚೂಣಿಯಲ್ಲಿ ಇರೋದು ಇವತ್ತು ಕೆ ಡಿ ಸಿ ಸಿ ಬ್ಯಾಂಕ್. ಯಾಕೆಂದರೆ ಅಷ್ಟು ಸರಳೀಕರಣ ಮಾಡಿ ಕಡಿಮೆ ಬಡ್ಡಿದರದಲ್ಲಿ ಹೆಚ್ಚು ಠೇವಣಾತಿಯನ್ನು ಸಂಗ್ರಹಿಸುವುದರಲ್ಲಿ ನಾವು ಮೊದಲ ಸ್ಥಾನದಲ್ಲಿದ್ದೀವಿ. ನನ್ನ ಒಂದೇ ಉದ್ದೇಶ ಈಗ ಮೊನ್ನೆ ಇವರು ಹೇಳಿದ್ರು, ಎಲ್ಲರೂ ಹೇಳಿದ್ರು ಲಾಭಾಂಶ ಕಮ್ಮಿ ಇದೆ, ನಾನು ಹೇಳಿದೆ ಲಾಭಾಂಶ 1 ಕೋಟಿ, ಇವತ್ತು ಸತ ಈ ವರ್ಷ ನಾವು ಡಿಕ್ಲೇರ್ ಮಾಡ್ತೀವಿ, 7 ಕೋಟಿ ಡಿಕ್ಲೇರ್ ಮಾಡ್ತೀವಿ, ಕಳೆದ ಸಾಲದಿಂದ 11 ಕೋಟಿ ಮಾಡ್ತೀವಿ. ಆದರೆ ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ರೈತರಿಗೆ ಕೊಡುವುದರ ಮೂಲಕ ಕೊಡಗಿನ ರೈತರ ಹಿತವನ್ನು ಕಾಯುವುದು ನಮ್ಮ ಕರ್ತವ್ಯ, ಹಾಗೆ ಸಹಕಾರ ಸಂಘಗಳ ಹಿತವನ್ನು ಕಾಯುವುದು ಸಹ ನಮ್ಮ ಕರ್ತವ್ಯ. ನಾವು ಹೆಚ್ಚು ಲಾಭವನ್ನು ಗಳಿಸಿ ಸರ್ಕಾರಕ್ಕೆ ಆ ತೆರಿಗೆಯನ್ನು ಕೊಡುವುದಕ್ಕಿಂತ ಕಡಿಮೆ ಬಡ್ಡಿದರದಲ್ಲಿ ಕೊಡಗಿನ ರೈತರಿಗೆ ಪ್ರಯೋಜನ ಮಾಡುವ ಒಂದು ಉದ್ದೇಶ ನನಗೂ ಮತ್ತು ನನ್ನ ಆಡಳಿತ ಮಂಡಳಿ ಇರುವುದರಿಂದ ಇವತ್ತು ಹೆಚ್ಚು ಶಾಖೆಗಳನ್ನು ಹೊಂದುವುದರ ಮೂಲಕ ಹೆಚ್ಚು ಗ್ರಾಹಕರನ್ನು ಹೊಂದಿ ನಾವು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಕಾರಣಕರ್ತರಾಗಿದ್ದೀವಿ. ಆದರೆ ಅದೆಲ್ಲದಕ್ಕೂ ಕಾರಣ ನಾನು ಅಲ್ಲಿ ಕೂತು ಈ ಕಾರ್ಯವನ್ನು ನಿರ್ವಹಿಸಬೇಕಾದ ಕಾರಣ ಮೊದಲು ಕುಂದ ಮತ್ತು ಈಚೂರು ಗ್ರಾಮದ ಗ್ರಾಮಸ್ಥರು, ಅದನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಹಾಗೆ ಮೂಲ ಹೌದು ನನ್ನ 2 ಗ್ರಾಮಸ್ಥರು ನಮ್ಮಲ್ಲಿರಲ್ಲ, ಹಾಗೆ ಬಿ ಶೆಟ್ಟಿಗಿರಿ ಗ್ರಾಮ ಪಂಚಾಯತಿ ಒಟ್ಟಂತ ಬಿ ಶೆಟ್ಟಿಗಿರಿ ಅವರು ಕುಟ್ಟಂಜಿ ಮತ್ತು ಬೊಮ್ಮಣವರು ಅಂತ ಆ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಒಳ್ಳೆಯ ಒಂದು ಸಹಕಾರವನ್ನು ಕೊಡುವುದರ ಮೂಲಕ ನನಗೆ ರಾಜಕೀಯವಾಗಿ ಅವರ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡಲಿಕ್ಕೆ ಆ ಗ್ರಾಮಸ್ಥರು ಕಾರಣಗತಿಗಾಗಲಿ. ಹಾಗೆ ಏನೇ ಆಗಲಿ ಇವತ್ತು ಚುನಾವಣೆ ನಡೆದು ಸುಮಾರು ಸಮಯ ಆಯಿತು, ಆ ಚುನಾವಣೆಯಲ್ಲಿ ಸತ ಅಷ್ಟೇ ಚುನಾವಣೆ ಘೋಷಣೆ ಆಯಿತು, ಚುನಾವಣೆ ಆಗಲಿಲ್ಲ. 2 ಸರಿ ನಾನು ಮತ್ತು ಕಿಲೋ ಗಣಪತಿ ಕೋಟಿಗೆ ಹೋಗಿ ಸುಮಾರು 4 ಲಕ್ಷದಷ್ಟು ಹಣವನ್ನು ಖರ್ಚು ಮಾಡಿ
ಕೋರ್ಟಿನಿಂದ ವಕಾಲತ್ತು ವಹಿಸಿ ಡಿ ಸಿ ಎ ಮುಖಾಂತರ ಜಿಲ್ಲಾಡಳಿತದ ವಿರುದ್ಧವಾಗಿ ನಾವು ಗೆದ್ದು ಬಂದು ಇವತ್ತು ಅಧಿಕಾರವನ್ನು ಹೇಳ್ತಿದ್ದೀವಿ ಅಂತ ಯಾರು ಮಾಡೋದಿಲ್ಲ. ಯಾಕಂದ್ರೆ ಎಲ್ಲರಿಗೆ ಅನ್ನಿಸುತ್ತೆ ಡಿ ಸಿ ಅವರಾಗಿನಷ್ಟು ಸರ್ಕಾರದಾಗಿನಷ್ಟು ಕೋರ್ಟಿಗೆ ಹೋದ್ರೆ ಕಷ್ಟ ಆಗ್ತದೆ, ಸರ್ಕಾರ ಆಳುವ ಪಕ್ಷ ನಮಗೇನೋ ತೊಂದರೆ ಆಗ್ತದೆ, ನಾಳೆ ಆಡಳಿತದಲ್ಲಿ ವೈಫಲ್ಯ ಆಗ್ತದೆ. ನಾವು ನೇರವಾಗಿ ಕೈ ಮತ್ತೆ ಬಾಯಿ ಶುದ್ಧವಾಗಿದ್ರೆ ಯಾವ ಅಧಿಕಾರಿ ನಮ್ಮ ಯಾಕಾದ್ರೆ ಎದುರಿಸಬಹುದು ಎಂಬ ಒಂದು ಧೈರ್ಯವನ್ನ ಮಾಡಿ ನಾವು ಇದನ್ನು ಮುನ್ನುಗ್ಗಿದ್ದೀವಿ. ಅದಕ್ಕೆಲ್ಲದಕ್ಕೂ ಜನರ ಆಶೀರ್ವಾದ ಮತ್ತೆ ದೇವರ ಆಶೀರ್ವಾದ. ಏನೇ ಇರಲಿ, ಇವತ್ತು ನನ್ನ ಕರೆದು ಒಂದು ಇವತ್ತಿನ ಸಮಾರಂಭದಲ್ಲಿ ಕರೆಸಿ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ನನಗೆ ಒಂದು ಸನ್ಮಾನವನ್ನು ಮಾಡಿದ್ದಕ್ಕೆ ನಾನು ಇಡೀ ಪಡವೇರಿ ದಬ್ಬೆ ತಮ್ಮ ದೇವಸ್ಥಾನದ ಗೌರವಾಂಗ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಮತ್ತೆ ಈಚೂರು ಗ್ರಾಮದ ಕುಂದ ಗ್ರಾಮದ ಪಕ್ಕದ ಬಿಷಟ್ಟಿ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೂ ನಾನು ಆತ್ಮಸಾಕ್ಷಿಯಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಮಾಧ್ಯಮದವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಿದೆ. ಇಷ್ಟೇ ಸಾರ್ವಜನಿಕ ಸೇವೆ ವಲಯಕ್ಕೆ ಬಂದು ಇನ್ನೊಂದು ಸಾಧನೆ ಮಾಡುವಂಥ ಅವಕಾಶ ಸಿಕ್ಕಿದೆ. ಆದರೆ ಈ ದಿನ ನನ್ನನ್ನು ಗುರುತಿಸಿ ಒಂದು ಕೇಂದ್ರ ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಚುನಾಯಿತರಾದರು. ಇದಕ್ಕೆ ಮೊದಲ ಅಡಿಪಾಯ ಏನಂದರೆ ಈಚೂರು ಗ್ರೇಟ್ ಬ್ಯಾಂಕಿನ ಅಧ್ಯಕ್ಷನಾಗಿ ಮೂರನೇ ಬಾರಿಗೆ ನಾನು ಕೆಲಸ ಮಾಡ್ತಾ ಇರೋದು. ನನ್ನಲ್ಲಿ ಅಧ್ಯಕ್ಷನಾಗಬೇಕಾದ್ರೆ ಮೊಟ್ಟ ಮೊದಲನೆಯದಾಗಿ ಈಚೂರು ಗ್ರೇನ್ ಬ್ಯಾಂಕಿನ 1952 ಇರುವಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹಾಗೂ ಇರುವಂಥ ನಿರ್ದೇಶಕರುಗಳಿಗೆ ನಾನು ತುಂಬು ಹೃದಯದ ಅಭಿನಂದನೆಯನ್ನು ಹೇಳಕ್ಕೆ ಬಯಸುತ್ತೇನೆ. ಏಕೆಂದರೆ ನನ್ನ ತಂದೆ ಜಿ ಕೆ ಸೋಮಣ್ಣನವರ ಹಾಗೂ ಶಾಂತಿ ದಂಪತಿಗಳ ಪುತ್ರನಾಗಿ ಬೆಳೆದು ಭದ್ರಂತರ ರೈಲಿನಲ್ಲಿ ಹೈಸ್ಕೂಲ್ವರೆಗೆ ನಾನು ಪೊನ್ನಪೇಟೆಯಲ್ಲಿ ಓದಿ ತದನಂತರ ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಊರಿನಲ್ಲಿ ಬಂದಾಗ ತಂದೆ ಬಿ ಡಬ್ಲ್ಯೂ ಡಿ ರಿಟೈರ್ಡ್ ಆಗಿ ತದನಂತರ ಎಲ್ ಐ ಸಿಯನ್ನು ಮಾಡ್ತಾಯಿದ್ರು. ಇಂಥ ಒಂದು ಸಮಯದಲ್ಲಿ ನನ್ನನ್ನು ಒಂದು ವ್ಯಾಪಾರ ವಹಿವಾಟು ಮಾಡಬೇಕಂದ್ರೆ ತಂದೆ ಬೆಳೆದಿರುವಂಥ ಬಾಳೆಕಾಯಿಗೆ ತಗೊಂಡೋಗಿ ನಾನು ವ್ಯಾಪಾರ ವಹಿವಾಟು ಮಾಡ್ತೇನೆ. ಇಂಥ ಸಮಯದಲ್ಲಿ ನನಗೆ ಒಂದು ಕೃಷಿತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಮಾಡಿದಂಥ ವಿದ್ಯಾಭ್ಯಾಸದಲ್ಲಿ ಇದನ್ನು ವ್ಯಾಪಾರ ಮಾಡ್ಬೋದು ಅಂತ ಹೇಳಿ ನಮ್ಮ ಒಂದು ಹಿರಿಯರು ಮಾರ್ಗದರ್ಶನಾಗಿ ತೋರಿಸ್ಕೊಟ್ಟು ಅವರು ಪಂದ್ಯದ ಅರಿಶುತ್ತ ಹೇಳುವವರು ಒಂದು ಮಳಿಗೆಯನ್ನು ಕೊಡ್ತಾರೆ. ಅವತ್ತಿನಿಂದ ಸುಮಾರು 10 ಕಾಲ ತಾಯಿ ಗಟ್ಟಿನಂಥ ವೃತ್ತಿಯನ್ನು ತೆಗೆದುಕೊಂಡು ಹೋಗಿ 10 ಕಾಲ ವ್ಯಾಪಾರವನ್ನು ಮಾಡ್ತೇನೆ. ಅಲ್ಲಿಂದ ಹಾಗೆ ಆರಂಭಿಸಿ ಚಟುವಟಿಕೆ ಮಾಡ್ತಿದ್ದಕ್ಕೆ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಒಂದು ಅವಕಾಶವನ್ನು ಸಿಕ್ಕಿದೆ. ಮತ್ತೆ ಮೊದಲ ಬಾರಿಗೆ ಅವಿರೋಧವಾಗಿ ವರ್ತಕ ಕ್ಷೇತ್ರದಿಂದ ನಾನು ವಿಜೇತನಾಗ್ತೇನೆ. ಅಲ್ಲಿಂದ ಸುಮಾರು ವರ್ಷಗಳ ಕಾಲ ಬಾಳೆಕಾಯಿ ವ್ಯಾಪಾರವನ್ನು ಆದ ಮೇಲೆ ಒಂದು ವಾಹನಗಳ ರಫ್ತು ಸಾಗಾಣಿಕೆ ಇರ್ಬೋದು, ತದನಂತರ ಬಾಳೆ ರೆಸ್ಟೋರೆಂಟ್ ಇರ್ಬೋದು, 10 ಹುಡುಗರುಗಳಿಗೆ ಉದ್ಯೋಗವನ್ನು ಕೊಡ್ತಾ ಈ ದಿನ ಸುಮಾರು 75 ಜನರಿಗೆ ಉದ್ಯಮವನ್ನು ಕೊಡುತ್ತಾ ನನ್ನ ಜೀವನವನ್ನು ಸಾಧಿಸ್ತಾ ಬಂದಿದ್ದೇನೆ. ಆದರೆ ರಾಜಕೀಯ ವಲಯದಲ್ಲಿ ನಮ್ಮದೇ ಗಾಡ್ ಫಾದರ್ ಅವರು ಹೇಳು, ಒಬ್ಬ ಗಾಡ್ ಫಾದರ್ ಎಷ್ಟು ಗಾಡ್ ಫಾದರ್ ಇಲ್ಲಾಂದ್ರೆ ಬರೋದಕ್ಕೆ ಭಾಳ ಕಷ್ಟ. ರಾಜಕೀಯ ನೀವು ನೋಡ್ತಾ ಇದ್ದೀರಾ, ಯಾರು ರಾಜಕೀಯದಲ್ಲಿ ಮುಂದೆ ಇದ್ದಾರೆ ಅವರ ಮಕ್ಕಳನ್ನು ರಾಜಕೀಯ ತರಬೇತಿಯಲ್ಲಿ ಆಗ್ತಾರೆ, ಆದರೆ ಸ್ವಂತವಾಗಿ ದಳದಲ್ಲಿ ಇವರು ಯಾವಾಗಲೂ ಅಂಥ ಸಮಯದಲ್ಲಿ ಆರಂಭಿಸಲು 2 ಬಾರಿಗೂ ಸಹ ನಾನು ಚುನಾವಣೆ ಆಗಬೇಕಾಗಿತ್ತು. ರಾಜಕೀಯ ಬಂದಾಗ ದಾಳ ಬರುತ್ತೆ, ಅಧಿಕಾರದ ಒಂದು ಮರದ ಬರುತ್ತೆ. ಇಂಥ ಸಮಯದಲ್ಲಿ ಕಾಂಗ್ರೆಸ್ಸಿಂದ ವೈಯಕ್ತಿಕವಾಗಿ ಒಬ್ಬನು ನನ್ನ ವಿರುದ್ಧ ಆಗುತ್ತಾ ನಾನು ಚುನಾವಣೆಯನ್ನು ಪೈಪೋಟಿ ಮಾಡಿದೆ. 232 ಜನರು ಇರುವಂಥ ಸದಸ್ಯ ಬಲದಲ್ಲಿ ಆ ವ್ಯಕ್ತಿಗೆ ಬರೀ 8 ಓಟು ಸಿಕ್ಕಿತು. ನನಗೆ 211 ಓಟನ್ನು ಗೆಲ್ಸೋದ್ರ ಮೂಲಕ ವಿಜಯವಂತವನ್ನು ಮಾಡಿದೆ. ತದನಂತರ ಬರುತ್ತಾ ನನಗೆ ಈ ಕೃಷಿ ಸಹಕಾರ ಕ್ಷೇತ್ರದಲ್ಲಿ ಅಷ್ಟು ಅನುಭವ ಇರಲಿಲ್ಲ. ಆದರೂ ನಾನು ಗ್ರೇನ್ ಬ್ಯಾಂಕಿಗೆ ಬಂದಾಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮದ್ರೀರ ಗಿಣಿಯವರು ನಡೆಸ್ತಾ ಇದ್ರು. ಒಂದ್ಸಲ ಸೀತಾಮಣ್ಣ ವಾಸವರು ಮತ್ತು ನಿಮ್ಮಟ್ಟಿರ ಜಗದೀಶ್ ಅವರು ಕರೆದು, ಇಲ್ಲ ನೀನು ಗ್ರೇನ್ ಬ್ಯಾಂಕಿಗೆ ಒಂದು ಇದು ತಗೋಬೇಕು, ಅಧ್ಯಕ್ಷರಾಗಬೇಕು ಅಂತ ಹೇಳಿ ಮಾಡಿದ್ರು. ಆಗ ತಂದೆ ನಿಂತು ತಂದೆ ಹೇಳಿದ್ರು, ಎಷ್ಟು ಮಾಡಿದ್ರು ಸಾರ್ವಜನಿಕ ಕೆಲಸ ಮಾಡಬೇಕು, ಮಾಡೋ ಪರವಾಗಿಲ್ಲ ಅಂತ. ಅವರೆಲ್ಲ ಆಶೀರ್ವಾದದಿಂದ ಮೊಟ್ಟ ಮೊದಲ ಬಾರಿಗೆ 2012 ಗ್ರೇನ್ ಬ್ಯಾಂಕ್ಗಳಲ್ಲಿ ಅವಿರೋಧವಾಗಿ ನಾನು ಅಧ್ಯಕ್ಷನಾಗ್ತೀನಿ. ಅಧ್ಯಕ್ಷನಾಗಿ ಸಾಕಷ್ಟು ಬಾಲ ಗಣಪತಿಯವರಿಗೆ ಗೊತ್ತು, ಅಷ್ಟು ಸುಲಭ ಅಲ್ಲ. ಒಂದು ಸಹಕಾರ ಕ್ಷೇತ್ರದಲ್ಲಿ
ಅಷ್ಟೊಂದು ಅಭಿಪ್ರಾಯ ಬೇಕು, ಅನುಭವ ಬೇಕು, ಮತ್ತೆ ಇರುವಂತಹ ಬಂಡವಾಳನ ಕೃಷಿ ರೀತಿಯಲ್ಲಿ ಕೃಷಿ ಚಟುವಟಿಕೆಯನ್ನು ಮಾಡುತ್ತಾ ಮುಂದುವರೆದು ಬಹಳ ಕಷ್ಟವಾಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಜಾಗದ ಒಂದು ಕಷ್ಟ ಇತ್ತು, ನಮಗೆ ಕೊಟ್ಟಿರುವಂತ ಜಾಗ. ಅದಕ್ಕೆ ಒಂದು ಮಾತು ಹೇಳ್ಬೇಕಂದ್ರೆ ಆ ದಿನವೂ ಅಷ್ಟೇ, ನನಗೆ ಜಾಗ ಆಗ್ಬೇಕಂದ್ರೆ ಅದು ಈ ದದ್ದಚ್ಚಮ್ಮ ದೇವರ ಹೆಸರಲ್ಲಿ 1962 ಹತ್ತನೇ ಸೆಂಟ್ ಜಾಗ 20 ಸೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ಹೇಳಕ್ ಬಂದಿರುವಂತ ವಿಷಯ ಈಗಲೂ ಸಹ ಅದ್ರ ಇದು ಒಂದು ಕೋರ್ಟಿನಲ್ಲಿ ಮೊಕದ್ದಮೆ ನಡೀತಾ ಇದೆ. ಆದರೂ ಅವತ್ತು ಧೈರ್ಯ ಮುಂದದೆ ತೀರ್ಥವಾಡ ವಾಸು ಗಣಪತಿಯವರು ಹೇಳದಂಗೆ ನ್ಯಾಯ ನುಡಿಯ ಮೂಲಕ ನಾನು ಅಧ್ಯಕ್ಷನಾಗಿದ್ದರೂ ಪರವಾಗಿಲ್ಲ, ನಮ್ಮ ಫ್ಯಾಮಿಲಿ ಮೇಲೆ ಯಾರು ಜಾಗವನ್ನು ಕಬಳಿಸಿದ್ದಾರೆ ಅವರ ವಿರುದ್ಧ ಕೇಸ್ ದಾಖಲೆ ಮಾಡೋಣ ಅಂತ ಹೇಳಿರುವುದು ಹೆಚ್ಚು ಉದ್ದೇಶದಿಂದ ನನಗೆ ಸಹಕಾರ ನೀಡಿದ್ರು. ಅವರಿಗೆ ಇಂದು ಅಲ್ಲ, ನಾನು ಮರೆಯುವಂಥ ವಿಷಯನೇ ಇಲ್ಲ. ಅವರಿಗೆ ಸರ್ವ ಜನರ ಪರವಾಗಿ ನಾನು ತುಂಬೂರು ವಿಜಯದ ಅಭಿನಂದನೆಯನ್ನು ಹೇಳೋಕ್ಕೆ ಬಯಸ್ತೇನೆ. ಯಾಕಂದರೆ ನಾಡಿನ ಒಳಗಡೆ ಜನರ ಒಳಗಡೆ ಘರ್ಷಣೆಯನ್ನು ಮಾಡುತ್ತಾ ಒಂದು ಎಷ್ಟೋ ವರ್ಷ ಸ್ವಾತಂತ್ರ್ಯದ ಕಾಲದಿಂದ 1939 500 ರೂಪಾಯಿ 6.5 ಏಕರು ಜಾಗ 500 ಬಟ್ಟಿ ಭೂಮಿಯನ್ನು ತೆಗೆದಂಥ ಒಂದು ಜಾಗವನ್ನು ನಾವು ಬೇರೆ 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 ವಿಚಾರದಲ್ಲಿ ಕೊಟ್ಟಿದ್ದೇವೆ. ಅದು ಇಂಥ ಒಂದು ಅಭಿನಂದನೆ ಕಾರ್ಯಗಳಲ್ಲಿ ಹೆಚ್ಚು ಹೇಳೋದಕ್ಕೆ ನಾವು ಬಯಸುವುದಿಲ್ಲ. ಆದರೂ ಒಂದು ವಾಕ್ಯ ಪ್ರಸ್ತಾಪ ಮಾಡಬೇಕಾಗಿತ್ತು, ಅದು ಮಾಡಿದ್ದೇನೆ. ಇದು ಒಂದು ಕೆಲವೇ ಸಮಯದಲ್ಲಿ ಅನುಭವ ಆಗಬೇಕು. ನಾನೇ DCC ಬ್ಯಾಂಕ್ ನಿರ್ದೇಶನ ಆಗಿದ್ದೀನಿ. ನನ್ನ ಗ್ರೈನ್ ಬ್ಯಾಂಕಿಗೆ ನಮ್ಗೆ ಏನು ಸಹಕಾರ ಇದೆ ಅಂತ ತಿಳಿಸ್ಕೊಳ್ಬೋದು. ಮನಸ್ಸು ನೋವಾಯ್ತಾ ಇತ್ತು ನನಗೆ, ಯಾಕೆಂದರೆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡಬೇಕಾದ್ರೂ ಅಲ್ಲಿ ಇರುವಂಥ ವಾತಾವರಣ ನೀವು ನೋಡಬೇಕು, ಆ ವಾತಾವರಣ ಸೃಷ್ಟಿಯಾಗಬೇಕು, ಬ್ಯಾಂಕಿನ ಆಡಳಿತ ನೋಡಬೇಕು. ಬಟ್ ಯಾವುದೇ ಇಲ್ಲದೆ ಒಂದು ಮಿತಿವರೆಗೆ ಬಂದಿದ್ದೇನೆ. ಇನ್ನು ನನಗೆ ಮನಸ್ಸಿಗೆ ಆಯ್ತಿತ್ತು ಬಾಂಡ್ ಗಣಪತಿಯವರು ನಾನು ಯಾವಾಗ DCC ಬ್ಯಾಂಕಿಗೆ ಹೋಗ್ಬೇಕಂದ್ರೆ ಆಗ್ತೀವಿ ಒಂದು ಹೇಳಿ ಇಲ್ಲ ಕಿಲ ನೀವು ನೋಡಿದ್ರೆ ನೀವು ನೋಡಿದ್ರೆ ನನಗೂ ಅಷ್ಟು ಮನೋಭಾವ ಇದೆಲ್ಲ DCC ಬ್ಯಾಂಕ್ ಹೋಗ್ಬೇಕು ಅಂತ. ಆದ್ರೆ ಅವತ್ತಿನ ದಿನ ಇವರೊಂದು ಗಾಡ್ ಫಾದರ್ ಆಗಿ ನನಗೆ ಇಲ್ಲ ಬಾ ಅಂತ ಹೇಳಿದ ಮಾತು ಇವತ್ತು ನಾನು ಅವಿರೋಧಾಗಿ ಒಂದು ಆಯ್ಕೆಯಾಗಿ ಒಂದು ನಿರ್ದೇಶಕನಾಗಿದ್ದೇನೆ. ಆದ್ದರಿಂದ ಅವರಿಗೂ ಅಷ್ಟೇ ಸರ್ವರ ಪರವಾಗಿ ಒಂದು ಎಣ್ಣೆ ಪುತ್ರವಾಗಿ ಖಡಕ್ ಮಾತಿನಿಂದ ಇವತ್ತು ಕೊಡಗಿನಲ್ಲೇ ಪ್ರತಿನಿಧಿಸ್ತಾ ಇದ್ದಾರೆ. ನಾವು ಹೇಳೋದು ಬಹಳ ಈಸಿ, ಭಾಷಣದಲ್ಲಿ ಹೇಳ್ಬೋದು ಈಸಿಯಾಗಿ ಹತ್ತು ಹಲವಾರು ವಿಷಯಗಳು. ಬಟ್ ಅಲ್ಲಿರುವ ವಾತಾವರಣವನ್ನು ಮಾಡಿ ಅಷ್ಟೊಂದು 24 ಶಾಖೆಯನ್ನು ಕಂಟ್ರೋಲ್ ಮಾಡಿ ಮುಂದಿನ ಒಂದು ವಿಷನ್ ಅವ್ರಿಗೆ ಏನಂದ್ರೆ ದಿನನಿತ್ಯ 50 ಮೀಟಿಂಗ್ ಅಂದ್ರೆ 4 ಮೀಟಿಂಗ್ ಅಂದ್ರೆ ತದನಂತರ ಕಂಟಿನ್ಯೂಸ್ ಯಾವುದೇ ಮಾಡೋದಕ್ಕೆ ಅವರಿಗೆ ಅಷ್ಟೊಂದು ಉತ್ಸಾಹ ರೀತಿಯಲ್ಲಿ ಮಾಡ್ತಾರೆ. ಮತ್ತೆ ಅವರೇ ದಿನ ನನ್ನ ಮನೆಯಲ್ಲಿ ಮಾಡೋ ಕೆಲಸ ತರಂತ ಅವರ ಕಾರ್ಯವೈಖರಿ ಅದನ್ನ ಜಾಸ್ತಿ ನಿಮ್ಗೆ ಹೇಳಬೇಕಾಗಿಲ್ಲ. ಮುಂದಿನ ದಿನ ಬಾಲ ಗಣಪತಿಯವರಿಗೆ ಸಹ ಒಂದು ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸುವ ಒಂದು ಶಾಸಕರ ಸ್ಥಾನಕ್ಕಾಗಲಿ ಅವರಿಗೊಂದು ಆ ದೇವರು ದತ್ತಚಂದ್ರ ದೇವರು ಅವರಿಗೆ ಒಂದು ಆಶೀರ್ವಾದ ಮಾಡಲಿ. ಯಾಕಂದ್ರೆ ಇಂಥವನ್ನು ಪ್ರತಿನಿಧಿಸಿ ಇಲ್ಲಿ ಮಟ್ಟಿಗೆ ಕೊಡದರೆ ಇದರಲ್ಲಿ ಬಂದಿದ್ದಾರೆ ಅಂದರೆ ಅದು ಅವರಿಂದ ಮಾತ್ರ ಸಾಧ್ಯವಾದ ಕಾರಣ. ಎಲ್ಲ ಚಿಂತನೆ ಮಾಡಿ ನೋಡಿ, ಆಗಲೇ ಹೇಳೋದು ಅವ್ರ ಅಜ್ಜನ ಪುಟ್ಟಯ್ಯನ ಕಾಲದಿಂದ ಮಾಡಿ 100ನೇ ವರ್ಷ ಒಂದು ಪ್ರಸ್ತಾವನೆಯನ್ನು ಮಾಡಿದ್ರು. ಅಷ್ಟೀ ಒಂದು ಯಶಸ್ವಿಯಾಗಿ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರದ ಬ್ಯಾಂಕ್ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ಅದರಿಂದ ಇಷ್ಟೊಂದು ನಮ್ಮನ್ನು ಕರೆದು ಈ ಮಟ್ಟವರೆಗೂ ಈ ಕಿಂದ ಗ್ರಾಮಸ್ಥರ ಮನಸ್ಸಿನಲ್ಲಿ ಅಂತರ ಆಳದಲ್ಲಿ ನಮ್ಮ ಯೋಜನೆಯಲ್ಲಿ ಇಟ್ಟುಕೊಂಡು ಇವತ್ತೊಂದು ಅಭಿನಂದನೆ ಕಾರ್ಯಕ್ರಮಕ್ಕೆ ತರಲ್ಲ ಕರೆದು ಸನ್ಮಾನ ಕೊಡಲಿಕ್ಕೆ ಸರ್ವರ ಪರವಾಗಿ ತುಂಬುದ ಅಭಿನಂದನೆ ಹೇಳುತ್ತಾ ಮುಂದಿನ ದಿನ ಆ ಕಾವೇರಮ್ಮ ಇಂದ್ರಪ್ಪ ದೇವರು ಎಲ್ರಿಗೂ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಶ್ರೀರಾಮ್. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.